ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಪತ್ರಕರ್ತ ಇಂದ್ರಜಿತ್ ಲಂಕೇಶ್ ಅವರನ್ನ ಕನ್ನಡ ಚಿತ್ರರಂಗದಿಂದ ಐದು ವರ್ಷ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿ ಫಿಲ್ಮ್ ಚೇಂಬರ್ಗೆ ದೂರು ನೀಡಲಾಗಿದೆ ದರ್ಶನ್ ಹೆಸರಲ್ಲಿ ಲೋನ್ ವಂಚನೆ ಪ್ರಕರಣದಡಿ ಶುರುವಾದಂತಹ ದರ್ಶನ್ ಮತ್ತು ಇಂದ್ರಜಿತ್ ಲಂಕೇಶ್ ಅವರ ನಡುವಿನ ವಾದ ಮತ್ತು ವಿವಾದಗಳು ತಾರಕಕ್ಕೇರಿ ಹಲವರನ್ನ ಮುಂದಕ್ಕೆ ತಂದು ಪಜೀತಿಗೆ ಸಿಲುಕಿಸಿದೆ ದರ್ಶನ್ ಅವರದ್ದು ಎನ್ನಿಲ್ಲದ ಆಡಿಯೋ ವೈರಲ್ ಆಗಿದ್ದು ಅದರಲ್ಲಿ ಅನಾವಶ್ಯಕ ಅಶ್ಲೀಲ ಶಬ್ದಗಳ ಬಳಕೆಯಿಂದಾಗಿ ಫಿಲಂ ಚೇಂಬರ್ ಇದೀಗ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ಅಧ್ಯಕ್ಷ ಮೋಹನ್ ದೂರು ನೀಡಿದ್ದು ದರ್ಶನ್ ಹಾಗೂ ಇಂದ್ರಜಿತ್ ಅವರನ್ನ ಐದು ವರ್ಷ ಬ್ಯಾನ್ ಮಾಡುವಂತೆ ಒತ್ತಾಯಿಸಿದ್ದಾರೆ ಇನ್ನು ದರ್ಶನ್ ಅವರ ಮಾತಿಗೆ ಕಡಿವಾಣ ಹಾಕಬೇಕು ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಇದರ ಬಗ್ಗೆ ಮಾತನಾಡಿದ ನಟ ಶಿವರಾಜ್ ಕುಮಾರ್ ಅವರು ಇದೀಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ ದಿನಕ್ಕೊಂದು ಸುದ್ದಿ ನೋಡಿ ನೋಡಿ ನನಗೆ ಬೇಜಾರಾಗಿ ಹೋಗಿದೆ ಇದರಲ್ಲಿ ತಪ್ಪು ಸರಿ ಯಾರದ್ದು ಅಂತ ಚೇಂಬರ್ನವರು ನಿರ್ಧರಿಸಲಿ ಬ್ಯಾನ್ ಮಾಡೋದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದು ಅಧಿಕಾರವಿರೋದು ಅದು ಫಿಲಿಂ ಚೇಂಬರ್ಗೆ ಮಾತ್ರ ಅದು ತಪ್ಪು ಅಂತ ಫ್ರೂ ಆದ್ಮೇಲೆ ಹಾಗಂತ ಸುಮ್ಮನೆ ಬ್ಯಾನ್ ಮಾಡಿ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಆದರೆ ಆ ಸಮಸ್ಯೆಗಳೆಲ್ಲ ಆದಷ್ಟು ಬೇಗ ಮುಗಿಯಲಿ ಇದರಿಂದ ನಮ್ಮ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಅಡ್ಡಿಯಾಗೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ಅವರನ್ನ ಬ್ಯಾನ್ ಮಾಡೋಕೆ ಆಗಲ್ಲ ಅವರು ತಪ್ಪು ಮಾಡಿಲ್ಲ ನಮ್ಗೆ ನಂಬಿಕೆ ಇದೆ ಅಂತ ಡಿ ಬಾಸ್ ಅಭಿಮಾನಿಗಳು ಈಗ ಹೇಳ್ತಿದ್ದಾರೆ ಇನ್ನು ನಂಬಿಕೆ ನಮ್ಮದಾಗಿದೆ ಅನ್ನುವ ಮಾತುಗಳನ್ನು ಡಿ ಬಾಸ್ ಅಭಿಮಾನಿಗಳು ಹೇಳ್ತಿದ್ದು ಈ ಬಗ್ಗೆ ನೀವೇನ್ ಹೇಳ್ತೀರಾ ನಿಮಗೂ ಕೂಡ ದರ್ಶನ್ ತಪ್ಪು ಮಾಡಿಲ್ಲ ಅನಿಸ್ತಿದ್ಯಾ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು